ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಪರಿಸ್ಥಿತಿ ಕೈಮೀರಿ ಹಿಂಸಾರೂಪಕ್ಕೆ ತಿರುಗಿದ ಪ್ರತಿಭಟನೆ. ಪ್ರತಿಭಟನಾಕಾರರ ಮೇಲೆ ಗೋಲಿಬಾರ್ ಆಗಿದ್ದು ಅನಿವಾರ್ಯ. ಮಂಗಳೂರಿನಲ್ಲಿ ಸಿಎಂ ಬಿಎಸ್ವೈ ಪ್ರತಿಕ್ರಿಯೆ. ಲಾರಿ ಹರಿದು 5 ವರ್ಷದ ಬಾಲಕಿ ಸ್ಥಳದಲ್ಲೇ ಸಾವು. ಮುಗಿಲು ಮುಟ್ಟಿದ ಕುಟುಂಬಸ್ಥರ ಕ್ರಂದನ. ಬಳ್ಳಾರಿಯ ಇಬ್ರಾಹಿಂಪುರ ಹೆದ್ದಾರಿಯಲ್ಲಿ ನಡೆದ ದುರ್ಘಟನೆ. ರಾಜಕೀಯ ಸ್ವರೂಪ ಪಡೆದ ಪೌರತ್ವ ತಿದ್ದುಪಡಿ ಕಾಯ್ದೆ. ಪಕ್ಷ ರಾಜಕಾರಣದಿಂದ ಯಾವುದೇ ದೇಶ ಉದ್ಧಾರ ಆಗಲ್ಲ. ಕೇಂದ್ರ ಸರ್ಕಾರದ ವಿರುದ್ಧ ಬಸವರಾಜ ಹೊರಟ್ಟಿ ವಾಗ್ದಾಳಿ. ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಮಂಗಳೂರಿನಲ್ಲಿ ನಡೆಯುತ್ತಿದ್ದ ಪ್ರತಿಭಟನೆ ಗುರುವಾರ ಹಿಂಸಾರೂಪಕ್ಕೆ ತಿರುಗಿ ಪೊಲೀಸರ ಗುಂಡಿಗೆ ಇಬ್ಬರು ಬಲಿಯಾದ ಘಟನೆಗೆ ಸಂಬಂಧಿಸಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ. ಗುರುವಾರ ಮಂಗಳೂರಿನಲ್ಲಿ ಪ್ರತಿಭಟನೆ ಹಿಂಸಾರೂಪಕ್ಕೆ ತಿರುಗಿತು. ಪರಿಸ್ಥಿತಿ ಕೈಮೀರಿತು. ಮಂಗಳೂರಿನ ಬಂದರ್ ಪೊಲೀಸ್ ಸ್ಟೇಷನ್ ಬಳಿಯ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿತು. ಪ್ರತಿಭಟನಾಕಾರರು ಪೊಲೀಸ್ ಠಾಣೆಗೆ ನುಗ್ಗಿದ್ರೆ ಅನಾಹುತವಾಗುತ್ತಿತ್ತು. ಹೀಗಾಗಿ ಅನಿವಾರ್ಯವಾಗಿ ಗೋಲಿಬಾರ್ ಮಾಡಲಾಯಿತು ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಹೇಳಿದರು. ನಗರದ ಸರ್ಕಿಟ್ ಹೌಸ್ನಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗೋಲಿಬಾರ್ನಲ್ಲಿ ಮೃತರಾದವರ ಕುಟುಂಬಗಳಿಗೆ ಜಿಲ್ಲಾಧಿಕಾರಿಗಳು ಪರಿಹಾರ ಘೋಷಿಸುತ್ತಾರೆ ಎಂದರು. ನಗರದಲ್ಲಿ ಜಾರಿಯಿರುವ ಕರ್ಫ್ಯೂವನ್ನು ಶನಿವಾರ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ತೆರವು ಮಾಡಲಾಗುವುದು. ಭಾನುವಾರ ರಾತ್ರಿ ಮಾತ್ರ ಕರ್ಫ್ಯೂ ಇದ್ದು ಸೋಮವಾರದಿಂದ ಸಂಪೂರ್ಣ ತೆರವು ಮಾಡಲಾಗುವುದು ಎಂದರು. ಏನಾಯಿತು, ಹಿನ್ನೆಲೆ ಏನು, ಕೂಲಂಕುಷವಾಗಿ ಎಲ್ಲವನ್ನ ಚರ್ಚೆ ಮಾಡಿದ್ದೇವೆ. ಈಗ ಸರ್ಕಿಟ್ ಹೌಸ್ನಲ್ಲಿ ಯಾರ್ಯಾರು ಬರ್ತಾರೆ ಅವ್ರನ್ನೆಲ್ಲ ಭೇಟಿ ಮಾಡ್ತೇವೆ. ನಮ್ಮ ಉದ್ದೇಶ ಶಾಂತಿ ಸುವ್ಯವಸ್ಥೆನ ಕಾಪಾಡಬೇಕು, ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು. ಮತ್ತೆ ಈ ಘಟನೆಗಳೇನಾಗಿದೆ ಅದ್ರ ಬಗ್ಗೆ ಏನು ಅಂತ ತಿಳ್ಕೊಂಡು ಮುಂದೆ ಏನು ಕ್ರಮ ತಗೊಳ್ಬೇಕು ಅದನ್ನು ಮಾಡುವಂಥದ್ದು. ಈ ದೃಷ್ಟಿಯಿಂದ ನಾವೆಲ್ಲ ಬಂದಿದ್ದೇವೆ. ಇದು ಮುಗಿಸಿಕೊಂಡು ಪೇಜಾವಶಿಗಳ ಆರೋಗ್ಯವನ್ನು ವಿಚಾರಿಸಿದ್ವಿ. ಸ್ವರಮ್ಮ ಉಡುಪಿಗೆ ಹೋಗ್ಬಿಟ್ಟು ಬಂದು ವಾಪಸ್ ಬೆಂಗಳೂರಿಗೆ ಹೋಗ್ಬಿಟ್ಟು ಈಗ ಸರ್ಕಿಟ್ ಹೌಸಲ್ಲಿ ಯಾರ್ಯಾರು ಬರ್ತಾರೆ ಅವ್ರನ್ನ ಭೇಟಿ ಮಾಡಿ ನಂತರ ಉಳಿದ ತೀರ್ಮಾನಗಳು ಮಾಡಿ. ಸರ್, ಈಗ ಕಾಂಗ್ರೆಸ್ ಅವರೊಂದು ನೇರ ಆರೋಪ ಮಾಡಿದ್ದಾರೆ, ಸರ್ಕಾರ ಹೊಣೆ ಇದಕ್ಕೆಲ್ಲ ಅಂತ ಹೇಳ್ಕೊಂಡು. ನಾನು ಅವ್ರು ವಾಪಸ್ ಹೇಳಬೇಕು ಅಂದರೆ ಯಾರ್ಯಾರು ಪ್ರಚೋದನೆಯಿಂದ ಈ ಘಟನೆ ನಡೆದಿದೆ ಅನ್ನುವಂಥದ್ದು ನನಗೇನು ಚೆನ್ನಾಗಿ ನಿಮಗೆ ಚೆನ್ನಾಗಿ ಗೊತ್ತು. ಅದರಿಂದ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ನವ್ರ ಹೊಣೆ ಅಂತ ಹೇಳೋಕೆ ಇಷ್ಟಪಡೋದಿಲ್ಲ. ಆದರೆ ಅವ್ರ ಕಡೆಯವರೆಲ್ಲ ಈ ಥರ ಗೊಂದಲ ಮಾಡಿ ಬೆಂಕಿ ಹಚ್ಚುವಂಥ ಕೆಲಸ ಮಾಡಿದ್ರು, ಶಾಂತ ಸುವ್ಯವಸ್ಥೆ ಕಾಪಾಡೋದ್ರಲ್ಲಿ ಅಡ್ಡಿ ಮಾಡಿದ್ರು. ಎಲ್ಲರ ಅವರ ಸಹಕಾರದಿಂದ ಎಲ್ಲ ಘಟನಾ ಮಂಡಳಿಗಳು ನಡೆದಿರೋದು. ಇವತ್ತು ಕಾಂಗ್ರೆಸ್ನವರೇ ಇದಕ್ಕೆ ಪೂರ್ಣ ಜವಾಬ್ದಾರಿ ಹೊರತು ನಾವಲ್ಲ ಅನ್ನುವಂಥದ್ದು ಜಗತ್ತಿಗೆ ಗೊತ್ತಿರುವಂಥದ್ದು. ಬೇಜವಾಬ್ದಾರಿ ಹೇಳಿಕೆಯನ್ನು ಯಾರು ಬೇಕಾದ್ರೂ ಕೊಡ್ಬೋದು. ಸತ್ಯ ಸಂಗತಿಗಳೇನು ಮುಂದೆ ಗೊತ್ತಾಗ. ಸಿದ್ದರಾಮಯ್ಯವರು ನನಗೆ ಎಲ್ಲೂ ಹೋಗ್ಲಿಕ್ಕೆ ಬಿಟ್ಟಿಲ್ಲ, ಸ್ಯಾಡಿ ಸಿಎಂ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಸಿದ್ದರಾಮಯ್ಯವರು ಅವರಿಗೆ ಎಲ್ಲೂ ಹೋಗ್ಲಿಕ್ಕೆ ಬಿಟ್ಟಿಲ್ಲ, ಸ್ಯಾಡಿ ಸಿಎಂ ಅವರು ಅಂತ ಹೇಳ್ಕೊಂಡು ಕರ್ಫ್ಯೂ ಸೆಟ್ಲ್ ಕರ್ಫ್ಯೂ ಮುಗಿದ ಮೇಲೆ ಸಿದ್ದರಾಮಯ್ಯವರು ಕಾಂಗ್ರೆಸ್ ಮುಖಂಡರು ಬಂದು ಒಂದು ವಾರ ಇಲ್ಲೇ ಇದ್ರು. ಸಹೃದಯಿ ಸ್ನೇಹಿ ಬಳಗ ಕಲಬುರಗಿ ಹಾಗೂ ಸಂಗಮೇಶ್ವರ ಮಹಿಳಾ ಮಂಡಳ ಕಲಬುರಗಿ ಇವರ ಸಂಯುಕ್ತಾಶ್ರಯದಲ್ಲಿ ಹರಟೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಸುರೇಶ್ ಬಡಗೇರ್ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲವ್ ಮ್ಯಾರೇಜ್ ವರ್ಸಸ್ ಅರೇಂಜ್ ಮ್ಯಾರೇಜ್ ಹರಟೆ ಕಾರ್ಯಕ್ರಮ ಡಿಸೆಂಬರ್ 29 ಸಾಯಂಕಾಲ 5 ಗಂಟೆಗೆ ಸಂಗಮೇಶ್ವರ ಮಹಿಳಾ ಮಂಡಳ ಆವರಣದಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಸುದ್ದಿಗೋಷ್ಠಿಯ ಮೂಲಕ ಸುರೇಶ್ ಬಡಿಗೇರ್ ಅವರು ತಿಳಿಸಿದ್ದಾರೆ. ಡಿಸೆಂಬರ್ 29 ಕಲಬುರಗಿ ನಗರದ ಸಂಗಮೇಶ್ವರ ಮಹಿಳಾ ಮಂಡಲದ ಆವರಣದಲ್ಲಿ ಹರಟೆ ಎನ್ನುವ ಒಂದು ಹಾಸ್ಯ ಕಾರ್ಯಕ್ರಮವನ್ನು ಸಹೃದಯ ಸ್ನೇಹ ಬಳಗ ಮತ್ತು ಸಂಗಮೇಶ್ವರ ಮಹಿಳಾ ಮಂಡಲದ ಆಶ್ರಯದಲ್ಲಿ ನಡೀತಾ ಇದೆ. ಅವತ್ತು ನಡೀತಕ್ಕಂತಹ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಕಲಾವಿದರನ್ನೇ ಬಳಸಿಕೊಂಡು ಅವರನ್ನು ಮುಖ್ಯವಾಹಿನಿಗೆ ತಂದು ಒಂದು ಹರಟೆ ಕಾರ್ಯಕ್ರಮ ಮಾಡಬೇಕು ಎನ್ನುವ ನಮ್ಮೆಲ್ಲ ಬಳಗದ ಸದಸ್ಯರ ಅಪೇಕ್ಷೆಯ ಮೇರೆಗೆ ಹೇಮಂತ್ ಕೊಲ್ಲಾಪುರ್ ಸರ್ ಅವ್ರನ್ನ ಆ ಹರಟೆ ಕಾರ್ಯಕ್ರಮದ ಮುಖ್ಯಸ್ಥರಾಗಿ ಅಂದರೆ ಜಡ್ಜ್ ಆಗಿ ನಾವೆಲ್ಲರೂ ಅವರಿಗೆ ಅಂತಿಮವಾದಂತಹ ನಿರ್ಧಾರ ತೆಗೆದುಕೊಂಡಿದ್ವಿ. ಅಲ್ಲಿ 6 ಜನ ಕಲಾವಿದರು ಭಾಗವಹಿಸ್ತಾ ಇದ್ದಾರೆ. 6 ಜನ ಕಲಾವಿದರಲ್ಲಿ ನಮ್ಮ ಕಲಬುರಗಿಯ ಹಿರಿಯ ಚಿತ್ರನಟಿ ಮತ್ತು ಕಲಾವಿದರಾಗಿರ್ತಕ್ಕಂಥ ಶೋಭಾ ರಂಜೋಳ್ಕರ್ ಅವರು, ಡಾಕ್ಟರ್ ವಾಸುದೇವ್ ಸೇಡಂ ಅವರು ಮತ್ತು ಗುಂಡಾಡಿಗೆಯವರು. ಇವರು ನಾವು ನಿಗದಿಪಡಿಸಿದಂಥ ಒಂದು ವಿಷಯ
ಲವ್ ಮ್ಯಾರೇಜ್ ವರ್ಸಸ್ ಅರೇಂಜ್ ಮ್ಯಾರೇಜ್ ಈ ವಿಷಯದಲ್ಲಿ ಈ ಮೂರು ಹಿರಿಯ ಕಲಾವಿದರು ಅರೇಂಜ್ ಮ್ಯಾರೇಜ್ ಒಳ್ಳೆಯದು ಅಂತಕ್ಕಂಥದ್ರ ಬಗ್ಗೆ ಮಾತಾಡ್ತಾರೆ. ಮತ್ತು ನಮ್ಮ ಭಾಗದ ಒಬ್ಬ ಕಲಾವಿದರಾಗಿರ್ತಕ್ಕಂಥ ಮತ್ತು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥ ರಾಜ್ಕುಮಾರ್ ಉದ್ನೂರ್ ಅವರು, ಮಧುಮತಿ ಪಾಟೀಲ್ ಅವರು, ಮಧುಮತಿ ಪಾಟೀಲ್ ಅವರು ಈಗ ಧಾರವಾಡದ ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಬ್ಬರು ಈ ಮೀಡಿಯಾದ ಸ್ನೇಹಿತರಾಗಿರ್ತಕ್ಕಂಥ ಗಣೇಶ್ ಕೆ ಪಾಟೀಲ್ ಅವರು. ಲವ್ ಮ್ಯಾರೇಜ್ ಇದು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡ್ತದೆ ಅನ್ನುವ ವಿಷಯದ ಪರವಾಗಿ ಅವರು ಮಾತಾಡ್ತಾರೆ. ಇದು ಸುಮಾರು 2 ಗಂಟೆಗಳ ಕಾಲ ನಡೀತಕ್ಕಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಇವತ್ತು ಎಲ್ರಿಗೂ ಸಂಪರ್ಕಿಸಿದಾಗೆ 500ಕ್ಕಿಂತ ಹೆಚ್ಚು ಜನರು ಸಂಗಮೇಶ್ವರ ಮಹಿಳಾ ಮಂಡಲದ ಆವರಣದಲ್ಲಿ ಅವತ್ತು ಕಲಿತಾರೆ. ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಒಂದು ಸಾಂಪ್ರದಾಯಿಕವಾದಂತಹ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ಉದ್ಘಾಟನೆಯನ್ನು ನಮ್ಮ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾಗಿರುವ ಎಚ್ ಎಂ ಮಹೇಶ್ವರಯ್ಯ ಸರ್ ಅವರು ಉದ್ಘಾಟಿಸಿದ್ದಾರೆ. ಮತ್ತು ಆ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಸಂಸ್ಥಾನ ಹಿರೇಮಠ ಶ್ರೀನಿವಾಸ ರೆಡ್ಡಿಯ ರೇವಣಸಿದ್ಧ ಶಿವಾಚಾರ್ಯ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಜಸ್ಕಾಂನ ಪ್ರಧಾನ ವ್ಯವಸ್ಥಾಪಕರಾಗಿರುವ ಪ್ರಮೀಳಾ ಎಂ ಕೆ ಅವರು ಮತ್ತು ಬಾರ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಅರುಣ್ಕುಮಾರ್ ಕಿಂಡಿಯವರು ಮತ್ತು ನಮ್ಮ ಸಹೃದಯ ಸ್ನೇಹ ಬಳಗದ ಇಬ್ಬರು ಸದಸ್ಯರು ಆ ವೇದಿಕೆ ಮೇಲಿರ್ತಾರೆ. ಒಬ್ಬರು ಅಣವೀರಯ್ಯ ಸ್ವಾಮಿ ಪ್ಯಾಟಿಮನಿ ಅಂತೇಳಿ ಮತ್ತು ಸವಿತಾ ನಾಶಿ ಅಂತೇಳಿ. ಈ ಇಡೀ ಹರಟೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಗಮೇಶ್ವರ ಮಹಿಳಾ ಮಂಡಲದ ಅಧ್ಯಕ್ಷರಾಗಿರುವ ವೈಶಾಲಿ ದೇಶಮುಖ್ ಮೇಡಮ್ ಅವರು ಅವತ್ತಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ವಿಶೇಷವಾಗಿ ಒಂದು ನಾನು ಹೇಳಿದ್ರೆ ಅಂದರೆ ಈಗಾಗಲೇ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ನಾಗಲಿಂಗ ಮಠಪತಿಯವರು ಈ ಈ ಸಹೃದಯ ಬಳಗ ಯಾವ ರೀತಿ ಆಯಿತು ಅಂತ ಹೇಳಿದ್ದಾರೆ. ನಮ್ಮ ಮುಂದಿನ ಕಲ್ಪನೆ ಎಲ್ಲ ಸಹೃದಯ ಬಳಗದ ವತಿಯಿಂದ ಒಂದು ನಾಟಕವನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು, ಕಾವ್ಯಕಮ್ಮಟವನ್ನು ಹಮ್ಮಿಕೊಳ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ಕಲಬುರಗಿಯಲ್ಲಿ ಎಷ್ಟೋ ಜನ ಇವತ್ತು ಪತ್ರಿಕಾ ಮಾಧ್ಯಮದಲ್ಲಿ ಬರುವ ಇಚ್ಛೆ ಇಟ್ಟುಕೊಂಡು ಬರೀತಕ್ಕಂಥ ಆಸೆ ಇಟ್ಟುಕೊಂಡು ಅವರು ಎಷ್ಟೋ ಜನ ಇವತ್ತು ಮುಂದಕ್ಕೆ ಬರ್ತಾ ಇದ್ದಾರೆ. ಈ ಭಾಗದ ಹಿರಿಯ ವರದಿಗಾರರನ್ನು ಸೇರಿಸಿಕೊಂಡು ಅವರಿಗೆ ತರಬೇತಿ ಕೊಡ್ತಕ್ಕಂಥ ಹವ್ಯಾಸಿ ಬರಹಗಾರರ ಕಮ್ಮಟವನ್ನು ಮಾಡುವ ಒಂದು ಕಲ್ಪನೆಯನ್ನು ಸಹಿತ ನಾವು ಇಟ್ಟುಕೊಂಡಿದ್ದೇವೆ. ಈ ಸುದ್ದಿಗೋಷ್ಠಿಯಲ್ಲಿ ನಾಗಲಿಂಗಯ್ಯ ಮಠಪತಿ, ವಿಜಯಕುಮಾರ್ ತೇಗಲ್ತಿಪ್ಪಿ, ಹನುಮಂತರಾಯ್ ಅಟ್ಟೂರು ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. 2019 ಮತ್ತು 20ನೇ ಸಾಲಿನ ಕಲಬುರಗಿ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಯನ್ನ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರವರು ಉದ್ಘಾಟನೆ ಮಾಡಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಲಬುರಗಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕಲಬುರಗಿ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಲಬುರಗಿ ಶಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ 2019-20ನೇ ಸಾಲಿನ ಕಲಬುರಗಿ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗೆ ದಕ್ಷಿಣ ಮತಕ್ಷೇತ್ರದ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರವರು ದೀಪ ಬೆಳಗಿಸುವ ಮೂಲಕ ಚಲನೆಯನ್ನ ನೀಡಿದರು. ಕ್ರೀಡಾ ಜ್ಯೋತಿ ಸ್ವೀಕರಿಸಿ ದತ್ತಾತ್ರೇಯ ಪಾಟೀಲ್ ರೇವೂರವರು ಮಾತನಾಡಿ ಕಲಬುರಗಿಯ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಕುರಿತು ಮಾತನಾಡಿದರು. ವಹಿಸಿ ಇವತ್ತು ಸರ್ಕಾರದ ಕಡೆಯಿಂದ ಮತ್ತು ನಮ್ಮ ಸರ್ಕಾರಿ ನೌಕರರ ಸಂಘದವರು ಬಹಳಷ್ಟು ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರನ್ನು ತರುವಂಥ ರೀತಿಯಲ್ಲಿ ಇವತ್ತು ತಾವು ಸೇವೆಯನ್ನು ಮಾಡ್ತಾ ಇದ್ದೀರಾ. ಜಿಲ್ಲೆಯ ಹೆಸರನ್ನು ಇಡೀ ರಾಜ್ಯದಲ್ಲಿ ಮೇಲೆತ್ತುವಂಥ ಕೆಲಸ ಇವತ್ತು ಎಲ್ಲಾದರೂ ನಡೀತಾ ಇದೆ ಅಂತಂದರೆ ಅದು ನಮ್ಮ ಕಲಬುರಗಿಯ ಸರ್ಕಾರಿ ನೌಕರ ಸಂಘದ ವತಿಯಿಂದ ನಡೀತಾ ಇದೆ ಅಂತನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಭಾಳಷ್ಟು ತೊಂದರೆ ಮಧ್ಯದಲ್ಲೂ ಕೂಡ ತಮಗೆ ಭಾಳಷ್ಟು ಅನಾನುಕೂಲತೆ ಇದ್ದರೂ ಕೂಡ ಅದನ್ನು ಸರ್ಕಾರದ ಕೆಲಸ, ಇದು ದೇವರ ಕೆಲಸ ಅಂತನ್ನುವ ಮಾತನ್ನು ಅರಿತು ಇವತ್ತು ತಾವು ಕೆಲಸ ಮಾಡ್ತಾ ಇದ್ದೀರಾ, ಜಿಲ್ಲೆಯ ಹೆಸರನ್ನು ಮೇಲ್ಕೆ ಎತ್ತಾ ಇದ್ದೀರಾ. ಅದ್ರ ಜೊತೆಯಲ್ಲಿ ತಮ್ಮ ಆರೋಗ್ಯನೂ ಕೂಡ ಭಾಳ ಮುಖ್ಯವಾಗಿ ತಮ್ಮ ಆರೋಗ್ಯನೂ ಕೂಡ ಭಾಳ ಮಹತ್ವದಾಗಿದೆ. ಇವತ್ತು ಆರೋಗ್ಯವಂತ ಸಮಾಜ, ಆರೋಗ್ಯವಂತ ದೇಶ ನಿರ್ಮಾಣ ಆಗಬೇಕು ಅಂತಂದರೆ ಅದು ನಮ್ಮ ಸರ್ಕಾರಿ ನೌಕರರವರು ಕೂಡ ಇವತ್ತು ಆರೋಗ್ಯವಂತರು ಇದ್ದಾಗ ಮಾತ್ರ ಅದು ನಿರ್ಮಾಣ, ಇಡೀ ದೇಶ ನಿರ್ಮಾಣ ಆಗೋಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಭಾಳಷ್ಟು ಒತ್ತಡದ ಮಧ್ಯದಲ್ಲಿ ತಾವು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ತಮ್ಮ ಆರೋಗ್ಯ ಕಡೆಗೂ ಕೂಡ ಇವತ್ತು ಹೆಚ್ಚು ಗಮನವನ್ನು ಹರಿಸೋದ್ರ ಮುಖಾಂತರ ಇವತ್ತು ಯೋಗ ಆಗಿರ್ಬೋದು ಮತ್ತು ಬೇರೆ ಬೇರೆ ಮೆಡಿಟೇಷನ್ ಆಗಿರ್ಬೋದು ಅಂಥದ್ದನ್ನು ಕೂಡ ಇವತ್ತು ತಾವು ಆ ಕೋರ್ಸ್ಗಳನ್ನು ಇವತ್ತು ನಿಮ್ಮ ಜಿಲ್ಲಾ ಪಂಚಾಯತಿ ನಮ್ಮ ನೌಕರ ಸಂಘದ ಅಧ್ಯಕ್ಷರು ರಾಜು ಲಿಂಗ್ತಿ ಅವರು ಇಂಥ ಅನೇಕ ಕ್ಯಾಂಪ್ಗಳನ್ನು ಇವತ್ತು ನೌಕರ ಸಂಘದವರಿಗೆ ಪದಾಧಿಕಾರಿಗಳಿಗೆ ಮಾಡಬೇಕು ಅಂತನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಬಿಸಿಲಾಗಿದೆ. ಜಾಸ್ತಿ ಸಮಯವನ್ನು ತಗೊಳಾರ್ದೆ ಕೇಂದ್ರದಲ್ಲಿ ಮಾನ್ಯ ಮೋದಿಜಿಯವರ ಸರ್ಕಾರ ಮತ್ತು ರಾಜ್ಯದಲ್ಲಿ ಬಿ ಎಸ್ ಯಡಿಯೂರಪ್ಪ ಸಾಹೇಬರ ಸರ್ಕಾರ ಬಂದ ಮೇಲೆ ಅನೇಕ
ಸರ್ಕಾರಿ ನೌಕರರ ಸಂಘಕ್ಕೆ ಮತ್ತು ಪದಾಧಿಕಾರಿಗಳಿಗೆ ಸರ್ಕಾರಿ ನೌಕರರವರಿಗೆ ಹೆಚ್ಚು ಶಕ್ತಿಯನ್ನು ತುಂಬುವಂತ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ. ಕಾರ್ಯಕ್ರಮದಲ್ಲಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನಿಜ್ ಫಾತಿಮಾ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಸುವರ್ಣ ಮಾಲಜಿ, ವಿಧಾನ ಪರಿಷತ್ ಸದಸ್ಯರು ತಿಪ್ಪಣ್ಣಪ್ಪ ಕಮಕನೂರ್, ಜಿಲ್ಲಾಧಿಕಾರಿ ಶರತ್ ಬಿ, ಮಹಾನಗರ ಪಾಲಿಕೆ ಆಯುಕ್ತರು ರಾಹುಲ್ ಕುಮಾರ್ ಪಾಂಡ್ವೆ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಜ ಪಿ, ರಾಜು ಲೇಂಗಟ್ಟಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಇತ್ತೀಚಿನ ದಿನಗಳಲ್ಲಿ ಎಂದೂ ಕಂಡರಿಯದ ಪ್ರವಾಹ ಎದುರಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಇನ್ನು ಜಮೀನುಗಳಲ್ಲಿನ ಬೆಳೆಗಳು ಸಂಪೂರ್ಣ ನೀರಲ್ಲಿ ಕೊಚ್ಚಿ ಹೋಗಿ ಇನ್ನು ಆರದ ಹಸಿ ಜಮೀನಾಗಿ ಉಳಿದಿವೆ. ಆದರೆ ಇಲ್ಲೊಬ್ಬ ರೈತ ತನ್ನ ಜಮೀನಿನಲ್ಲಿ ಮಿಶ್ರ ಬೆಳೆಗಳನ್ನು ಬೆಳೆದು ಅಧಿಕ ಲಾಭ ಪಡೆದುಕೊಂಡಿದ್ದಾನೆ. ಈ ರೈತ ಸುತ್ತಮುತ್ತಲಿನ ರೈತರಿಗೂ ಮಾದರಿಯಾಗಿದ್ದಾನೆ. ಅದು ಎಲ್ಲಿ ಅಂತೀರಾ? ಈ ಸುದ್ದಿ ನೋಡಿ. ಪ್ರವಾಹದಲ್ಲಿ ಸಾಕಷ್ಟು ಜಮೀನುಗಳು ನೀರಿನಲ್ಲೇ ಮುಳುಗಿ ಇನ್ನು ಹಸಿ ಆರಿಲ್ಲ. ಇದನ್ನೇ ಸವಾಲಾಗಿ ಸ್ವೀಕರಿಸಿಕೊಂಡ ರಾಯಭಾಗ ತಾಲೂಕಿನ ದಿಗ್ಗೇವಾಡಿ ಗ್ರಾಮದ ರೈತ ರಾಮು ಹಸಿಯಿದ್ದ ಸಾಲಿನಲ್ಲೇ ಕಬ್ಬಿನ ಬೀಜ ತೊಳೆದು ನಂತರ ಸ್ವಲ್ಪ ಮಟ್ಟಿಗೆ ಜಮೀನು ಹಾರಿದ ನಂತರ ಮಿಶ್ರ ಬೆಳೆಗಾಗಿ ಹೀರೆಕಾಯಿ ಬೆಳೆದಿದ್ದಾನೆ. ಈಗ ಕನಿಷ್ಠ ಪ್ರವಾಹ ಬಂದು ಸುಮಾರು 3 ತಿಂಗಳಾಯಿತು. ಹೀರೆಕಾಯಿಯ ಲಾಭ ಈಗ 50,000 ರೂಪಾಯಿಯಷ್ಟು ಪಡೆದುಕೊಳ್ಳುತ್ತಿದ್ದಾನೆ. ಇದರ ಜೊತೆಗೂ ಕಬ್ಬು ಸಹಿತ ಉತ್ತಮ ರೀತಿಯಲ್ಲಿ ಬೆಳೆದಿದ್ದು ಉಳಿದ ರೈತರಿಗೆ ಮಾದರಿಯಾಗಿದ್ದಾನೆ. ಈ ಬೆಳೆಗಳಿಗೆ ರಾಸಾಯನಿಕ ಗೊಬ್ಬರ ಹಾಕದೆ ಹಸುಗಳ ಸೆಗಣಿ ಗೊಬ್ಬರವನ್ನು ಹಾಕಿ 3 ತಿಂಗಳಲ್ಲೇ ಹೀರೆಕಾಯಿ ಬೆಳೆ ಸದೃಢವಾಗಿ ಬೆಳೆದು ಕಾಯಿಗಳು ಕಟಾವಿಗೆ ಬಂದು ಮಾರಾಟವಾಗಿ ಸುಮಾರು 50,000ಕ್ಕೂ ಹೆಚ್ಚು ಲಾಭವಾಗಿದೆ. ಈ ಜಮೀನಿನಲ್ಲಿ ಬೆಳೆದ ಹೀರೆಕಾಯಿ ರಾಯಭಾಗ, ಬೆಳಗಾವಿ, ಚಿಕ್ಕೋಡಿ, ಚಿಂಚಲಿ ಮತ್ತು ಸಾಂಗಲಿ, ಮಿರಜ್, ಸಿರೋಳ್ ಸೇರಿದಂತೆ ವಿವಿಧ ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ಇಲ್ಲಿಂದಲೇ ಸರಬರಾಜು ಮಾಡುತ್ತಾರೆ. ಒಟ್ಟಿನಲ್ಲಿ ಕೃಷ್ಣಾ ನದಿ ಪ್ರವಾಹದಿಂದ ಸಾಕಷ್ಟು ರೈತರು ತಮ್ಮ ಜಮೀನಿನಲ್ಲಿ ಏನ್ ಬರುತ್ತದೆ ಎಂಬ ಪ್ರಶ್ನೆ ಹಾಕುವ ಈ ಸಮಯದಲ್ಲಿ ರಾಮು ಅವರು ಮಿಶ್ರ ಬೆಳೆ ಬೆಳೆದು ಉಳಿದ ರೈತರಿಗೆ ಮಾದರಿ ರೈತರಾಗಿದ್ದಾರೆ. ಇವರ ಈ ಕಾರ್ಯ ನೋಡಿ ಸುತ್ತಮುತ್ತಲಿನ ರೈತರು ಇವರ ಹತ್ತಿರ ಮಾರ್ಗದರ್ಶನ ಪಡೆದುಕೊಳ್ಳುತ್ತಿದ್ದಾರೆ. ಕುಮಾರ್ ಪಾಟೀಲ್, ಎಸ್ಎಸ್ವಿ ಟಿವಿ ನ್ಯೂಸ್, ಚಿಕ್ಕೋಡಿ. ಲಾರಿ ಹರಿದು 5 ವರ್ಷದ ಬಾಲಕಿ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪಿ ತಾಲೂಕಿನ ಇಬ್ರಾಹಿಂಪುರದ ಹೆದ್ದಾರಿಯಲ್ಲಿ ನಡೆದಿದೆ. ಮೃತ ಬಾಲಕಿ ದೀಪ್ತಿ ತಂದೆ ರಾಜ್ ಎಂದು ತಿಳಿದು ಬಂದಿದೆ. ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ಘಟನಾ ಸ್ಥಳಕ್ಕೆ ಆಗಮಿಸಿದ ಡಿವೈಎಸ್ಪಿ, ಸಿಪಿಐ ಮತ್ತು ಪಿಎಸ್ಐ, ಸಿರುಗುಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಯಚೂರು ಜಿಲ್ಲೆ ಮಾನವಿ ತಾಲೂಕಿನ ಹೊರವಲಯದಲ್ಲಿರುವ ಪ್ರಥಮ ದರ್ಜೆ ಕಾಲೇಜು ಹೆಚ್ಚುವರಿ ಕೊಠಡಿಗಳನ್ನು ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಿಕ್ಷಣ ಇಲಾಖೆ ವತಿಯಿಂದ ಹೆಚ್ಚುವರಿ ಕೊಠಡಿಗಳಿಗೆ ಶಂಕುಸ್ಥಾಪನೆ ಮಾಡುವ ಮೂಲಕ ಶಾಸಕ ರಾಜು ವೆಂಕಟಪ್ಪ ನಾಯಕ್ ಅವರು ಚಾಲನೆ ನೀಡಿದರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಾನವಿಗೆ ಪ್ರಯೋಗಾಲಯ ಹಾಗೂ ಶೌಚಾಲಯ, ಇತರ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕಾಮಗಾರಿ ಕ್ರಿಯಾ ಯೋಜನೆಗೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ರಾಜಾ ರಾಮಚಂದ್ರ ನಾಯಕ್, ಜೆಡಿಎಸ್ ಯುವ ಮುಖಂಡರು ಮಲ್ಲಿಕಾರ್ಜುನ ಬಲ್ಲಟಗಿ, ನಾಗರಾಜ್ ಭೋಗವತಿ, ಗೋಪಾಲ್ ನಾಯಕ್ ಖರ್ವಿ, ಈರಣ್ಣ ಪುತ್ನಾಳ್, ಮೌಲಾಸಾಬ್, ಶ್ರೀಧರ್ ಸ್ವಾಮಿ, ಶರಣಪ್ಪ ಮೇದಾ, ಶರಣ್ಗೌಡ್, ಸಂತೋಷ್ ಹೂಗರ್, ಬಸವರಾಜ್ ನಾಯಕ್ ಪುತ್ನಾಳ್, ಮರೇಗೌಡ ಉಪಸ್ಥಿತರಿದ್ದರು. ಡೈರಿಗೆ ಹಾಲು ಹಾಕಲು ಹೋಗಿದ್ದ ರೈತನ ಮೇಲೆ ಲಾರಿ ಹರಿದು ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಮಧುಗಿರಿ ತುಮಕೂರು ಮುಖ್ಯ ರಸ್ತೆಯ ಕೆರೆಪಾಳ್ಯದ ಬಳಿ ನಡೆದಿದೆ. ಮೃತ ವ್ಯಕ್ತಿ 30 ವರ್ಷದ ನವೀನ್ ಕೆರೆಗಳಪಾಳ್ಯ ವಾಸಿ ಎಂದು ತಿಳಿದು ಬಂದಿದೆ. ಹಾಲಿನ ಡೈರಿಗೆ ಹಾಲು ಹಾಕಲು ಹೋಗುತ್ತಿರುವಾಗ ಎದುರಿನಿಂದ ಬಂದ ಲಾರಿಯು ಏಕಾಏಕಿ ಹರಿದು ನವೀನ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಘಟನಾ ಸ್ಥಳಕ್ಕೆ ಮಧುಗಿರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಸರ್ಕಾರದ ಪ್ರಮುಖ ಕಾರ್ಯದರ್ಶಿ ವಿಜಯ್ ಭಾಸ್ಕರ್ ಅವರು ಶನಿವಾರದಂದು ಯಾದಗಿರಿ ಜಿಲ್ಲೆಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ಮಾಡಿದರು. ಈ ವೇಳೆ ಯಾದಗಿರಿ ತಾಲೂಕಿನ ಬಂದಳಿ ಗ್ರಾಮಕ್ಕೆ ಭೇಟಿ ನೀಡಿದಾಗ ಗ್ರಾಮಸ್ಥರಿಗೆ ಶೌಚಾಲಯ ಬಗ್ಗೆ ಕೇಳಿದರು. ಆದರೆ ಮಹಿಳೆಯೊಬ್ಬರು ಸರ್ ನಾವು ಹಳ್ಳದ ಕಡೆಗೆ ಬಹಿರ್ದೇಸಿಗೆ ಹೋಗುತ್ತೇವೆ ಎಂದರು. ಈ ವೇಳೆ ಜಿಲ್ಲಾ ಪಂಚಾಯತ್ ಸಿಇಒ ಶಿಲ್ಪಾ ಶರ್ಮಾ ಅವರು ತರಾಟೆಗೆ ತೆಗೆದುಕೊಂಡು ಶೌಚಾಲಯ ಕಟ್ಟಿಸಿದ್ರು, ಬಳಕೆ ಮಾಡದಿದ್ದರೆ ಪಡಿತರ ಹಾಗೂ ವಿದ್ಯುತ್ ಕಟ್ ಮಾಡಲಾಗುವುದು ಎಂದು ಎಚ್ಚರಿಸಿದ್ರು. ಶೌಚಾಲಯ ಬಳಕೆ ಮಾಡದಿದ್ದರೆ ಸರ್ಕಾರ ಹಣ ವಾಪಸ್ ಪಡೆಯುತ್ತದೆ ಎಂದು ವಿಜಯ್ ಭಾಸ್ಕರ್ ಹೇಳಿದರು.
ಪಾಲಕರು ತಮ್ಮ ಮಕ್ಕಳಿಗೆ ಬೆಳಗ್ಗೆ ಬಾಟಲ್ನಲ್ಲಿ ನೀರು ತುಂಬಿಸಿ ಕೊಟ್ಟಿದ್ರು. ಅದನ್ನ ಕುಡಿಯದೆ ಮಕ್ಕಳು ಮರಳಿ ಮನೆಗೆ ತರುವುದನ್ನ ಕಂಡು ಪಾಲಕರಲ್ಲಿ ಆತಂಕ ಮೂಡಿಸಿತು. ಮಕ್ಕಳಿಗೆ ಆರೋಗ್ಯದಲ್ಲಿ ಏರುಪೇರು ಆಗುತ್ತಿತ್ತು. ಆದರೆ ಆ ಸ್ಕೂಲ್ ಆಡಳಿತ ಮಂಡಳಿ ಹೊಸ ರೂಲ್ಸ್ ತಂದು ಪಾಲಕರಲ್ಲಿ ಇದ್ದ ಆತಂಕ ದೂರು ಮಾಡಿದೆ. ಅಷ್ಟಕ್ಕೂ ಆ ಪ್ಲಾನ್ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಹಲೋ, ಬೆಲ್ಲಾಯಿತು ನೀರು ಕುಡಿಯಿರಿ ಅಂತ ಮಕ್ಕಳು ಬಾಟಲ್ನಲ್ಲಿದ್ದ ನೀರು ಕುಡಿಯುತ್ತಿರುವ ಮಕ್ಕಳು, ಇಂತಹ ದೃಶ್ಯ ಕಂಡು ಬಂದದ್ದು ಹುಬ್ಬಳ್ಳಿಯ ತ್ಯಾಗನಗರದಲ್ಲಿರುವ ಲಿಟಲ್ ಸ್ಕಾಲರ್ಸ್ ನರ್ಸರಿ ಮತ್ತು ಹಿರಿಯ ಪ್ರಾಥಮಿಕ ಖಾಸಗಿ ಶಾಲೆಯಲ್ಲಿ. ದಿನಕ್ಕೆ 3 ಬಾರಿ ವಾಟರ್ ಬೆಲ್ ಅಂತ ಹೊಸ ರೂಲ್ಸ್ ಮಾಡಿ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತಿದೆ. ಈ ಸ್ಕೂಲ್ನ ಆಡಳಿತ ಮಂಡಳಿ ಈ ಹಿಂದೆ ತಮ್ಮ ಶಾಲೆಗೆ ಬರುವ ಮಕ್ಕಳು ಕುಡಿಯುವ ನೀರಿನ ಪ್ರಮಾಣದಲ್ಲಿ ಗಣನೀಯವಾಗಿ ಇಳಿಕೆಯಾಗಿರುವುದನ್ನು ಕಂಡು ಶಾಲೆಯ ಆಡಳಿತ ಮಂಡಳಿ ವಾಟರ್ ಬೆಲ್ ಮಾಡುವ ಮೂಲಕ ಮಕ್ಕಳು ನೀರು ಕುಡಿಯಲು ಪ್ರೇರೇಪಿಸಲು ಹೊಸ ಮಾರ್ಗ ಕಂಡುಕೊಂಡಿದೆ. ದಿನಕ್ಕೆ 3 ಬಾರಿ ನೀರು ಕುಡಿಯಲು ಮಕ್ಕಳಿಗೆ ಬೆಲ್ ವ್ಯವಸ್ಥೆ ಮಾಡಲಾಗಿದ್ದು, ವಿದ್ಯಾರ್ಥಿಗಳಲ್ಲಿ ಕಂಡುಬರುವ ಜ್ವರ, ಹೊಟ್ಟೆನೋವು, ತಲೆನೋವಿನಂತಹ ಬಾಧೆಗಳನ್ನು ಗಣನೀಯವಾಗಿ ಕಡಿಮೆ ಮಾಡಲು ಪ್ರಯತ್ನ ಮಾಡುತ್ತಿರುವುದು ವಿಶೇಷ. ಪೋರ್ಟಬಲ್ ಇನಿಷಿಯೇಟಿವ್ ಯಾವ ಫಸ್ಟ್ ಪ್ರೈವೇಟ್ ಸ್ಕೂಲ್ ನಾವೇ ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿದ್ದು. ಏನಾಗುತ್ತೆ, ಈಗಿನ ಕಾಲದಲ್ಲಿ ಮಕ್ಕಳಿಗೆ ನೀರಿನ ಮಹತ್ವ ಕಮ್ಮಿ ಗೊತ್ತಿದೆ. ಸೊ ಏನು ಮಾಡಿದ್ವಿ, ನಾವು ರಿಸರ್ಚ್ ಮಾಡ್ಕೊಂಡ್ಬಿಟ್ಟು ಇದೆಲ್ಲ ಸ್ಟಾರ್ಟ್ ಆಗಿದ್ದು ಕೇರಳದಿಂದ ಅಂತ ಗೊತ್ತಾಯ್ತು ನಮಗೆ. ಒಬ್ಬರು ಜೇನಿಯಲ್ ಜಾನ್ ಅನ್ನೋ ಟೀಚರನ್ನು, ಪಿ ಟೀಚರ್, ಅವ್ರು ಸ್ಟಾರ್ಟ್ ಮಾಡಿದ್ದು ಇನಿಷಿಯೇಟಿವ್. ಮಕ್ಕಳಿಗೆ ನೀರಿನ ಅಭ್ಯಾಸ ಕುರಿತು ಜಾಸ್ತಿ ಮಾಹಿತಿ ಕೊಡಬೇಕಂತ ನಾವೇನು ಮಾಡಿದ್ವಿ, ವಾಟರ್ಬೆಲ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಒಂದಿನಕ್ಕೆ 3 ಸಾರಿ, ಅದು ಒಂದು 12 ಗಂಟೆಗೆ, 3:30 ಮತ್ತು 5 ಗಂಟೆಗೆ ಮಕ್ಕಳು ನೀರು ಕುಡಿತಾರೆ. ಇನ್ ಕೇಸ್ ನಾವು ಕ್ಲಾಸ್ ಹೋಗ್ತಾ ಇದ್ದಿದ್ರೆ ನಾವೇನು ಮಾಡ್ತೀವಿ, ಪಾಸ್ ಮಾಡ್ಕೊಂಡ್ಬಿಟ್ಟು ಮಕ್ಕಳಿಗೆ ನೀರು ಕುಡಿಬೇಕು ಅಂತ ಹೇಳಿ ಅವ್ರು ನೀರು ಕುಡಿದಾದ್ಮೇಲೆ ಕ್ಲಾಸಸ್ ಕಂಟಿನ್ಯೂ ಮಾಡ್ತೀವಿ. ಇದು ಯಾಕೆ ಸ್ಟಾರ್ಟ್ ಆಯಿತು ಅಂದರೆ, ಮಕ್ಕಳಲ್ಲಿ ಏನಾಗುತ್ತೆ, ನೀರಿಂದು ಮಹತ್ವ ಕಮ್ಮಿ ಆಗಿಬಿಟ್ಟಿದೆ. ಈಗ ಅವ್ರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ, ನೀರಿಂದ ಏನು ಇಂಪಾರ್ಟೆನ್ಸ್, ಅವ್ರ ಹೆಲ್ತಿಗೆ ಏನು. ಹಾಗೆ ಇವನ್ ನಾವೆಲ್ಲ ನೋಡ್ಕೊಂಡ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ವಿ. ಇವನ್ ಸ್ಟೂಡೆಂಟ್ಸಿಂದ ಮತ್ತು ಪೇರೆಂಟ್ಸಿಂದ ಪಾಸಿಟಿವ್ ರಿವ್ಯೂ ಬಂದಿದೆ ನಮಗೆ. ಅವ್ರಿಗೆ ಅದ್ರ ಬಗ್ಗೆ ನಾವು ತಿಳಿಸ್ಕೊಟ್ವಿ, ನೀರು ಕುಡಿದ್ರೆ ಹೆಲ್ತಿಗೆ ಎಷ್ಟು ಇಂಪಾರ್ಟೆಂಟ್ ಇದೆ, ಅವ್ರಿಗೆ ಏನೆಲ್ಲ ಅದರಿಂದ ಇಂಪಾರ್ಟೆನ್ಸ್ ಇದೆ. ಫಾರ್ ಎಕ್ಸಾಂಪಲ್, ಅವ್ರ ಸ್ಕಿನ್ ಆಯಿತು, ಅವ್ರದ್ದು ಹೆಲ್ತ್ ಆಯಿತು, ಲೈಕ್ ಫಾರ್ ಎಕ್ಸಾಂಪಲ್ಸ್ ಕಿಡ್ನಿ ಸ್ಟೋನ್, ಸ್ಟಮಕ್ ಏಕ್, ಇದೆಲ್ಲ ನಾವು ಡಿಸೀಸಸ್ ನೋಡ್ಕೊಂಡ್ಬಿಟ್ಟು ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀವಿ. ನೀರು ಬಾಯಾರಿಕೆ ದಣಿವನ್ನು ನಿವಾರಿಸುವುದಲ್ಲದೆ ದೇಹದ ಸಮತೋಲನವನ್ನು ಸೂಕ್ತ ಮಟ್ಟದಲ್ಲಿ ಕಾಪಾಡಿಕೊಳ್ಳುತ್ತದೆ. ನೀರು ಮಕ್ಕಳ ಏಕಾಗ್ರತೆ, ಜಾಣತನ ಮತ್ತು ನಡವಳಿಕೆಯನ್ನು ಪರಿಣಾಮಕಾರಿಯಾಗಿ ಸುಧಾರಿಸುತ್ತದೆ ಎಂಬ ಅರಿವಿನಿಂದ ಮಕ್ಕಳಲ್ಲಿ ನೀರಿನ ಅವಶ್ಯಕತೆಯ ಅರಿವು ಮೂಡಿಸಿ ಮಕ್ಕಳನ್ನು ನೀರು ಕುಡಿಯುವಂತೆ ಈ ವಾಟರ್ ಬೆಲ್ ಎಂಬ ಹೊಸ ಪ್ಲಾನ್ ಕಾರ್ಯನಿರ್ವಹಿಸುತ್ತಿದ್ದು ಗಮನಾರ್ಹವಾಗಿದೆ. ಅಂದ್ರೆ ಮಕ್ಕಳಿಗೆ ನೀರಿನ ಬಗ್ಗೆ ಮಹತ್ವ ಎಷ್ಟು ಮಟ್ಟಿಗೆ ಇರಬೇಕು ಅನ್ನೋದನ್ನ ನಾವು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀವಿ. ಮಕ್ಕಳಿಗೆ ಏನ್ ಮಾಡ್ತಾರೆ, ಮನೆಯಲ್ಲಿ ದೊಡ್ಡವ್ರು ಏನ್ ಮಾಡ್ತಾ ಇದ್ರು, ಓಕೆ ನೀನ್ ಡೈಲಿ ಇಷ್ಟಿಷ್ಟು ನೀರು ಕುಡಿಬೇಕು, ಇಷ್ಟಿಷ್ಟು ನೀರು ಕುಡಿಬೇಕು ಅಂತ ಹೇಳ್ಕೊಡ್ತಾರೆ. ಬಟ್ ಮಕ್ಕಳು ಸ್ಕೂಲ್ ಅಲ್ಲಿ ಹೆಚ್ಚಿನ ಟೈಮ್ ಕಳೀತಾರೆ, ಟೋಟಲಿ 7 ಗಂಟೆ ಅವರು ಮಕ್ಕಳು ಸ್ಕೂಲ್ ಅಲ್ಲೇ ಇರ್ತಾರೆ. ಸೊ 7 ಗಂಟೆ ಸ್ಕೂಲ್ ಅಲ್ಲಿ ಇದ್ದಾಗ ಅವ್ರದ್ದು ಬಾಡಿ ಒಳಗಡೆ ಏನಾಗುತ್ತೆ, ನೀರಿನ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ. ಅವ್ರಿಗೇನಾಗುತ್ತೆ, ಅದರಿಂದ ಅವರು ಕರೆಕ್ಟ್ ಆಗಿ ಕ್ಲಾಸ್ ಅಲ್ಲಿ ಫೋಕಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಬ್ರೈನ್ಗೆ ಆಕ್ಸಿಜನ್, ನಾವೇನಾಗ್ತೀವಿ ಕನ್ನಡದಲ್ಲಿ ಆಮ್ಲಜನಕ ಅಂತ ಹೇಳಿ, ಅದರದ್ದು ಸಪೋರ್ಟ್ ಸ್ವಲ್ಪ ಜಾಸ್ತಿನೇ ಬೇಕಾಗಿರುತ್ತೆ. ಸೊ ನಮ್ಗೆ ಗೊತ್ತಿರುತ್ತೆ ನೀರಿನ ಅಂಶದಲ್ಲಿ H2O ಅಂತ ಇದೆ. ಸೊ ಆಕ್ಸಿಜನ್ ಅನ್ನೋ ಕಂಟೆಂಟೆಂಟ್ ಇರುವಾಗ ಅದು ಬಾಡಿ ಒಳಗಡೆ ಹೋಗೋದು ಹೇಗೆ ಅಂದ್ರೆ ನೀರಿನ ಮುಖಾಂತರ ಹೋಗುತ್ತೆ. ಸೊ ನಮ್ಮ ಸ್ಕೂಲಲ್ಲಿ ನಾವು 3 ಬೆಲ್ಲನ್ನ ಇಟ್ಟಿದ್ದೀವಿ. 1 ಬೆಲ್ಲು 12 ವರೆಗಿದೆ, 1 ಬೆಲ್ಲು 3 ವರೆಗಿದೆ, ಮತ್ತೊಂದು ಬೆಲ್ 5 ಗಂಟೆಗಿದೆ. ಸೊ ಮೂರು ಟೈಮಲ್ಲಿ ಯಾಕೆ ಇಟ್ಟಿದ್ದೀವಪ್ಪ ಅಂದ್ರೆ ಮಕ್ಳು ಹೆಂಗ್ ಗೊತ್ತಾಗುತ್ತೆ. ಸೊ ನಾವು ವಾಟರ್ ಬೆಲ್ ಅಂತ ಹೇಳಿ 1 ಬೆಲ್ಲನ್ನ ಹೊಡಿತೀವಿ. ಆ ಮಕ್ಕಳು ತಿಳ್ಕೊಂಡ್ಬಿಡ್ತಾರೆ, ಓಕೆ ಇದು ನೀರಿನ ಬೆಲ್ಲು, ಸೊ ನಾವೇನು ನೀರು ಕುಡಿಬೇಕು ಅಂತ ಹೇಳಿ ನೀರು ಕುಡಿದಾಗ ಅವ್ರಿಗೆ ಏನಾಗುತ್ತೆ, ಸ್ವಲ್ಪ ಮೋಟಿವೇಶನ್ ಆದಂಗೆ ಆಗುತ್ತೆ, ಬ್ರೈನಿಗೆ ಒಂದು ಎನರ್ಜಿ ಬರುತ್ತೆ. ಸೊ ಅವ್ರು ಡಲ್ ಆಗಿದ್ದ ಟೈಮಲ್ಲಿ ಏನಾಗುತ್ತೆ, ಕರೆಕ್ಟಾಗಿ ಅವರಿಗೆ ಒಂಥರ ಏನೋ ಒಂದು ಎನರ್ಜಿ ಪಾಸ್ ಆದಂಗಾಗಿ ಬ್ರೈನಿಗೆ. ಸೊ ಅವರು ಪಾಠದ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾರೆ. ಒಟ್ಟಿನಲ್ಲಿ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಆರೋಗ್ಯದ ಬಗ್ಗೆ ಸಹ ಕಾಳಜಿ ವಹಿಸುತ್ತಿರುವ ಈ ಸ್ಕೂಲ್ ಆಡಳಿತ ಮಂಡಳಿ ಕಾರ್ಯದ ಬಗ್ಗೆ ಪಾಲಕರು ಹಾಗೂ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಕಾನೂನು ಜಾರಿಗೆ ತರುವ ಮುನ್ನ ಕೇಂದ್ರ ಸರ್ಕಾರವು ಸಾಧಕ ಬಾಧಕಗಳನ್ನು ಪರಿಶೀಲಿಸಬೇಕು. ಇದಕ್ಕೂ ಮೊದಲು ಪೌರತ್ವ ತಿದ್ದುಪಡಿ ಕುರಿತು ಎಲ್ಲಾ ರಾಜ್ಯಕ್ಕೂ ಪತ್ರ ಕಳಿಸಬೇಕಿತ್ತು. ಆದರೆ ಕೇಂದ್ರ ಸರ್ಕಾರ ಆನೆ ನಡೆದ ದಾರಿ ಎಂಬಂತೆ ವರ್ತಿಸುತ್ತಿರುವುದು ಸರಿಯಲ್ಲ ಎಂದು ಮಾಜಿ ಸಭಾಪತಿ ಬಸವರಾಜ ಹೊರಟ್ಟಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಹುಬ್ಬಳ್ಳಿ ನಗರದಲ್ಲಿ ಶನಿವಾರದಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೌರತ್ವ ತಿದ್ದುಪಡಿ ಕಾಯ್ದೆ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ, ಪಕ್ಷ ರಾಜಕಾರಣದಿಂದ ಯಾವುದೇ ದೇಶ ಉದ್ಧಾರ ಆಗಲ್ಲ ಎಂದರು. ಮಂಗಳೂರು ಗೋಲಿಬಾರ್ ಹಿನ್ನೆಲೆಯಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಗೋಲಿಬಾರ್ ನಡೆದಿರುವುದು ದುರ್ದೈವದ ಸಂಗತಿಯಾಗಿದೆ. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಹಾವೇರಿಯಲ್ಲಿ ಗೋಲಿಬಾರ್ ಆಗಿತ್ತು ಎಂದು ಅವರು, ಗೋಲಿಬಾರ್ ಆಗಿರುವುದು ಸರಿಯಲ್ಲ ಎಂದು ನನಗೆ ಅನಿಸುತ್ತದೆ ಎಂದು ಹೇಳಿದರು. ಜನರ ಪ್ರಾಣವನ್ನ ತೆಗೆಯುವಂತಹ ಸರ್ಕಾರ ಇರಬಾರದು,
ಗೋಲಿಬಾರ್ ಮಾಡಿರುವುದು ಸರಿಯಲ್ಲ ಎಂದರು. ಕರ್ನಾಟಕದಲ್ಲಿ ಯಾರು ಏನು ಬೇಕಾದರೂ ಮಾಡಬಹುದು, ಅಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ವಾಗ್ದಾಳಿ ನಡೆಸಿದರು. ಅವರೇನು ಕೇಳಿಲ್ಲ, ಅವರು ಹೇಳಿದ್ದ ಆಣೆ ನಡೆದದ್ದು ದಾರಿ ಅನ್ನುವಂಥ ರೀತಿಯಲ್ಲಿ ಅವ್ರು ಮಾಡಿದರು. ಈಗ ಎಲ್ಲ ಕಡೆಗಿದೆ ಅಂದರೆ ಈ ಒಂದು ಕಮ್ಯುನಿಟಿಯನ್ನು ಬಿಟ್ಟು ಎಲ್ಲ ಕಮ್ಯುನಿಟಿಯನ್ನು ಸೇರಿಸಿಕೊಳ್ತೀವಿ ಅಂದಾಗ ನ್ಯಾಚುರಲ್ಲಾಗಿ ಅದು ಬೇರೆ ಭಾವನೆ ಬರ್ತದೆ. ಆಮೇಲೆ ಇದಕ್ಕೆ ರಾಜಕೀಯ ಶುರುವಾತು. ಇದಕ್ಕೆ BJP, ಕಾಂಗ್ರೆಸ್, JDS ಹಿಂಗೆ ಪಕ್ಷ ರಾಜಕಾರಣ ಶುರುವಾದ ನಂತರ ಯಾವ ದೇಶನೂ ಉದ್ಧಾರ ಆಗೋದಿಲ್ಲ. ಗೋಳಿಬಾರ ಮಾಡ್ಯಾರ, ಈಗ ಅವರು ಗೋಳಿಬಾರ ನಮ್ಮ ಆತ್ಮರಕ್ಷಣೆ ಮಾಡಿ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ತನಿಖೆ ಮಾಡಬೇಕಾದ ತನಿಖೆ ಮಾಡಿದಾಗ ಗೊತ್ತಾಗೈತಿ. ಟರೆ ಗೋಳಿಬಾರ ಮಾಡುವಂಥ ದುರ್ದೈವ, ಯಾವಾಗ ಈಗ ಹಿಂದೊಂದು ಸಾರಿ BJP ಸರ್ಕಾರ ಬಂದಿತ್ತು ಆವಾಗ ಮಾವೇರ ಗೋಳಿಬಾರ ಆಯ್ತು, ಈಗ ಗೋಳಿಬಾರ ಆಯ್ತು. ಹಿಂಗಾಗಿ ಏನಕ್ಕೈತಿ, ಸರ್ಕಾರಕ್ಕೂ ಒಳ್ಳೆಯ ಹೆಸರು ಬರೋಂಗಿಲ್ಲ. ಅದಕ್ಕೆ ಗೋಳಿಬಾರ ಮಾಡಿದ್ದು ತಪ್ಪಂತ ನನಗೆ ಅನಿಸ್ತಿದೆ. ಪರಿಸ್ಥಿತಿಗಳು ಏನಾಗ್ಯಾವ, ಯಾಕೆ ನಿರ್ಮಾಣ ಆಗ್ಯಾರ, ಮಾಡಿದ ಸರಿನೋ ತಪ್ಪು ಅನ್ನೋಂಥದ್ದು ನೋಡ್ಬೇಕು. ಮಣ್ಣೆ ಆಂಧ್ರದಾಗ ಎನ್ಕೌಂಟ್ರ್ ಮಾಡಿದರು, ದೇಶನ ಹೊಗಳ್ತಿ, ಇವತ್ತದ ಮಾನವ ಹಕ್ಕುಗಳಾಗಿದ್ದವ್ರು ಅದೊಂದು ಇದನ್ನು ಶುರು ಮಾಡಿದರು. ಹಿಂಗೆ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಏನಾಗುತ್ತೆ, ಏನು ಬೇಕಾದವ್ರು ಏನು ಬೇಕಾದ್ ಮಾಡಿದರು ನಡೀತದೆ ಅನ್ನೋ ಭಾವನೆ ಬರುತ್ತೆ. ಗೋಳಿಬಾರ ಮಾಡಿದ್ದು ತಪ್ಪು ಸರಿ ಅನ್ನೋದನ್ನು ಆದಷ್ಟು ಏನಂದರೆ ಜನರ ಪ್ರಾಣವನ್ನು ತಗೊಳ್ಳೋಕ್ಕಿರಬಾರ್ದು ಸರ್ಕಾರಗಳು. ಅದರ ಸಾಧಕ ಬಾಧಕರನ್ನ ಜುಡಿಷಿಯಲ್ ಎನ್ಕ್ವೈರಿ ಮಾಡಿದಾಗ ಗೊತ್ತಾಗುತ್ತೆ, ಮಾಡಬೇಕು. ಇಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.